ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೊಸಮಠ್. ಈ ವೀಕೆಂಡ್ ಅಲ್ಲಿ ಫಿಲ್ಮ್ ಹೋಗೋ ಪ್ಲಾನ್ಸ್ ಇದೆಯಾ? ಯಾವ ಫಿಲ್ಮ್ ನೋಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಬನ್ನಿ ಹಾಗಿದ್ರೆ ಈ ವಾರ ರಿಲೀಸ್ ಆಗೋ ಚಿತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಖತ್ ಸಿನಿಮಾದಲ್ಲಿ. ಕಿರಿಕ್ ಮಾಡಿದವನು ಈಗ ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಅರೆ, ಯಾರವನು? ಅವನೇ ಶ್ರೀಮನ್ ನಾರಾಯಣ. ಎಸ್, ಪ್ಯಾನ್ ಇಂಡಿಯಾ ಸಿನಿಮಾ ಆದಂತಹ ಕನ್ನಡದ ಹೆಮ್ಮೆಯ ಚಿತ್ರ ಅವನೇ ಶ್ರೀಮನ್ ನಾರಾಯಣ ಇಂದು ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಜಸ್ಟ್ ಟೇಕ್ ಎ ಲುಕ್. ಹೌದು, ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಮೈಲುಗಲ್ಲನ್ನು ಹುಟ್ಟುಹಾಕಲು ಹೊರಟಿರುವ ಹಾಯ್ ಬಜಾಜ್ ಸಿನಿಮಾ ಅವನೇ ಶ್ರೀಮನ್ ನಾರಾಯಣ ಎಂದು ತೆರೆಗೆ ಅಪ್ಪಳಿಸಲು ರೆಡಿಯಾಗಿದೆ. ಈ ಚಿತ್ರದ ಹಾಡುಗಳು ಸಿನಿ ಪ್ರಿಯರ ಗಮನ ಸೆಳೆದಿದ್ದು ಹ್ಯಾಂಡ್ಸ್ ಅಪ್ ಅನ್ನೋ ಸಾಂಗ್ ಎಲ್ಲೆಡೆ ವೈರಲ್ ಆಗಿಬಿಟ್ಟಿದೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಮತ್ತು ಸಾನ್ವಿ ಶ್ರೀವಾತ್ಸವ ಅವರು ಲಕ್ಷ್ಮೀ ನಾರಾಯಣನಾಗಿ ಮಿಂಚಿದ್ದಾರೆ. ಅವನೇ ಶ್ರೀಮನ್ ನಾರಾಯಣ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು 5 ಭಾಷೆಗಳಲ್ಲಿ ರಿಲೀಸ್ ಆಗಲು ರೆಡಿಯಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್, ಪ್ರಮೋದ್ ಶೆಟ್ಟಿ, ಬಾಲಾಜಿ ಮನೋಹರ್, ಮಧುಸೂದನ್ ರಾವ್, ಇನ್ನು ಹಲವಾರು ಕಲಾವಿದರ ದಂಡೇ ಇದೆ. ಕನ್ನಡ ಸಿನಿಮಾ ಎಂದರೆ ಮೂಗು ಮುರಿಯುತ್ತಿದ್ದ ಜನಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾದಂತಹ KGF, ಕುರುಕ್ಷೇತ್ರ, ಪೈಲ್ವಾನಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ ಕನ್ನಡ ಚಿತ್ರರಂಗ ಎಂಥದ್ದು ಅಂತ ತೋರಿಸಿಕೊಟ್ಟಿವೆ. ಅದೇ ಹಾದಿಯಲ್ಲಿ ಅವನೇ ಶ್ರೀಮನ್ ನಾರಾಯಣ ಕೂಡ ಇದ್ದು ಸ್ಯಾಂಡಲ್ವುಡ್ನ ಹಿರಿಮೆಯನ್ನು ಹೆಚ್ಚಿಸಲಿದೆ ಎಂದು ಹೇಳಲಾಗ್ತಿದೆ. ಸಚಿನ್ ರವಿಯವರು ಶ್ರೀಮನ್ ನಾರಾಯಣನಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಹೈ ಬಜೆಟ್ ಸಿನಿಮಾಗೆ HK ಪ್ರಕಾಶ್ ಅವರು ಬಂಡವಾಳ ಹೂಡಿದ್ದು ಚರಣ್ ರಾಜ್ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಪುರುಷದ್ದು ಕನಸು, ಪುರುಷ ಶ್ರಮ, ಇದು ಒಂದು ದಿವಸಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ. ಏನಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಆ ಫಸ್ಟ್ ಜನರಿಗೆ ಕೂತ್ಕೊಂಡು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನನಗೆ ಪ್ರತಿಯೊಂದು ಸಿನಿಮಾದಲ್ಲೂ ಬಹಳಷ್ಟು ಖುಷಿ ಕೊಡುತ್ತೆ. ನೋಡ್ಬೇಕಂತ ಬಹಳ ಆಸೆ. ಪ್ರತಿಸಲ ಗುಡ್ ನ್ಯೂಸ್. ಎಸ್, ಸಿನಿ ಪ್ರಿಯರ್ಗೆ ಗುಡ್ ನ್ಯೂಸ್ ಕೊಡಲು ಬರ್ತಾ ಇದ್ದಾರೆ ನಮ್ಮ ಬಾಲಿವುಡ್ ಮಂದಿ. ಎಸ್, ಆ ಗುಡ್ ನ್ಯೂಸ್ ಡಿಟೈಲಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಗುಡ್ ನ್ಯೂಸ್, ಎಸ್, ಗುಡ್ ನ್ಯೂಸ್ ಹೇಳಲು ಬರ್ತಾ ಇದ್ದಾರೆ ನಮ್ಮ ಬಾಲಿವುಡ್ ಸ್ಟಾರ್ಸ್. ಹೌದು, ರಾಜ್ ಮೆಹತಾ ನಿರ್ದೇಶನದ ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್, ಕರೀನಾ ಕಪೂರ್ ಖಾನ್, ದಿಲ್ಜೀತ್, ಕಿಯಾರಾ ಅಡ್ವಾನಿ, ಇನ್ನು ಹಲವಾರು ಕಲಾವಿದರು ಮೇನ್ ರೋಲ್ಗೆ ಬಣ್ಣ ಹಚ್ಚಿದ್ದಾರೆ. ಧರ್ಮ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಗುಡ್ ನ್ಯೂಸ್ ತೆರೆ ಕಾಣ್ತಾ ಇದೆ. ಸ್ನೇಹಿತರ ಜೊತೆ ಕಾಮನ್ ಆಗಿ ಮಾತಾಡ್ತಾ ಏನಪ್ಪಾ ಇದು ಬಡ್ಡಿ ಮಗನ್ ಲೈಫ್ ಅಂತೀವಿ, ಬಟ್ ಇಲ್ಲೊಂದು ಸಿನಿಮಾ ತಂಡ ಬಡ್ಡಿ ಮಗನ್ ಲೈಫ್ ಬಗ್ಗೆ ಹೇಳೋಕ್ ಬರ್ತಿದೆ. ಬನ್ನಿ ಏನದು ಅಂತ ಕೇಳ್ಕೊಂಬರೋಣ. ಈ ವಾರ ರಿಲೀಸ್ ಆಗ್ತಾ ಇರೋ ಕನ್ನಡದ ಇನ್ನೊಂದು ಚಿತ್ರ ಬಡ್ಡಿ ಮಗನ್ ಲೈಫ್. ಪವನ್ ಪ್ರಸಾದ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವ ಈ ಚಿತ್ರಕ್ಕೆ ಬಾಲಾ ರಾಜವಾಡಿ, ಸಚಿನ್ ಶ್ರೀಧರ್, ಐಶ್ವರ್ಯ ರಾವ್, ಇನ್ನು ಹಲವಾರು ಕಲಾವಿದರು ಮುಖ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಮ್ಯೂಸಿಕ್ ಕಂಪೋಸರ್ ಆಶಿಕ್ ಕರಣ್ ಸಂಗೀತ ನೀಡಿದ್ದು ಈ ಸಿನಿಮಾದ ಏನ್ ಚಂದನ ತಕೋ ಅನ್ನೋ ಸಾಂಗ್ ಈಗಾಗಲೇ ಸಿನಿ ಪ್ರಿಯರ ಗಮನ ಸೆಳೆದಿದೆ. ಇನ್ನು ಈ ಬಡ್ಡಿ ಮಗನ್ ಲೈಫ್ಗೆ ಪವನ್ ಕುಮಾರ್ ಅವರು ಬಂಡವಾಳ ಹೂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ಅಂದ್ಮೇಲೆ ಸ್ಪೆಷಲ್ ಸಮಥಿಂಗ್ ಇರ್ಲೇಬೇಕಲ್ವಾ? ಬನ್ನಿ ಹಾಗಿದ್ರೆ ಅದನ್ನ ತಿಳ್ಕೊಂಬರೋಣ. ಸಿನಿ ಮಿಕ್ಸ್ ಮಸಾಲಾದಲ್ಲಿ ಹೈ ಕಲೆಕ್ಷನ್ ಮಾಡಿ ಗಲ್ಲಾ ಪೆಟ್ಟಿಗೆಯನ್ನ ಗುಲ್ಲಬ್ಬಿಸಿ ಬಾಕ್ಸ್ ಆಫೀಸ್ ನ ಲೂಟಿ ಮಾಡಿ ಕೋಟಿ ಕ್ಲಬ್ ಸೇರಿದಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾಗಳು ಯಾವ್ದು ಅಂತ ಈ ಸ್ಟೋರಿಲಿ ನೋಡ್ಕೊಂಬರೋಣ. ಹೌದು, ಬಾಕ್ಸ್ ಆಫೀಸ್ ನಲ್ಲಿ ಹೆಚ್ಚು ಸದ್ದು ಮಾಡಿ ಕೋಟಿ ಕೋಟಿ ಹಣ ಬಾಚಿದ ಸಿನಿಮಾಗಳು ಇವೆ ನೋಡಿ. ಈ ವರ್ಷದ ಪ್ರಾರಂಭದಲ್ಲೇ ಬಂದ ನಿಖಿಲ್ ಕುಮಾರ್ ಸ್ವಾಮಿ ಹಾಗೂ ಡಿಂಪಲ್ ಕ್ವೀನ್ ರಚಿತಾರಾಮ್ ಅಭಿನಯದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆದಂತಹ ಸೀತಾರಾಮ ಕಲ್ಯಾಣ ಹೆಚ್ಚು ಸದ್ದು ಮಾಡಿತ್ತು. ಎ ಹರ್ಷ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದರು. ಬಲ್ಲ ಮೂಲಗಳ ಪ್ರಕಾರ ಸೀತಾರಾಮ ಕಲ್ಯಾಣ 20-25 ಕೋಟಿ ಬಾಚಿದೆ ಎಂದು ಹೇಳಲಾಗ್ತಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ನಟ ಸಾರ್ವಭೌಮ ಸಿನಿಮಾದಲ್ಲಿ ನಟಿಯರಾದಂತಹ ಅನುಪಮಾ ಮತ್ತು ರಚಿತಾರಾಮ್ ಅವರು ಮಿಂಚಿದ್ರು. ಈ ಸಿನಿಮಾ ಕೂಡ ಸಿನಿಪ್ರಿಯರ ಗಮನ ಸೆಳೆದಿತ್ತು. ನಟ ಸಾರ್ವಭೌಮ 50-60 ಕೋಟಿಗೂ ಹೆಚ್ಚು ಗಳಿಸಿತ್ತು ಎಂದು ಹೇಳಲಾಗ್ತಿದೆ. ಖ್ಯಾತ ಡೈರೆಕ್ಟರ್ ಜೈತೀರ್ಥ ಅವರ ನಿರ್ದೇಶನದ ಋಷಭ್ ಶೆಟ್ಟಿ ಹಾಗೂ ಹರಿಪ್ರಿಯಾ ಅಭಿನಯದ ಬೆಲ್ ಬಾಟಮ್ ಚಿತ್ರವು ಕೂಡ ಸಿನಿಪ್ರಿಯರ ಗಮನ ಸೆಳೆದಿದ್ದಷ್ಟೇ ಅಲ್ಲದೆ ಥಿಯೇಟರ್ನಲ್ಲಿ ಭರ್ಜರಿಯಾಗಿ 100 ದಿನ ಪೂರೈಸಿತ್ತು. ನಮ್ಮ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಈ ವರ್ಷ ಭಾರಿ ಸದ್ದು ಮಾಡಿತ್ತು. ಡೈರೆಕ್ಟರ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾ 60-65 ಕೋಟಿಗೂ ಹೆಚ್ಚು ಲೂಟಿ ಮಾಡಿತ್ತು ಎಂದು ಹೇಳಲಾಗ್ತಿದೆ.
ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಅಭಿನಯದ ಭರಾಟೆ ಸಿನಿಮಾ ಕೂಡ ಈ ವರ್ಷ ಭಾರಿ ಸದ್ದು ಮಾಡಿತ್ತು. ಗಾಂಧಿನಗರದ ಪ್ರಕಾರ ಭರಾಟೆ ಸಿನಿಮಾ 30 ಕೋಟಿಗೂ ಅಧಿಕ ಗಳಿಕೆ ಗಳಿಸಿತ್ತು ಎಂದು ಹೇಳಲಾಗ್ತಿದೆ. ಈ ವರ್ಷ ಡೀಪ್ ಹೌಸ್ ಅಭಿನಯದ 3 ಸಿನಿಮಾಗಳಾದಂತಹ ಒಡೆಯ, ಕುರುಕ್ಷೇತ್ರ, ಯಜಮಾನ ಸಿನಿಮಾಗಳು ತೆರೆ ಕಂಡಿದ್ವು. ಯಜಮಾನ ಸಿನಿಮಾ 100 ದಿನ ಪೂರೈಸಿ 50 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಪೌರಾಣಿಕ ಸಿನಿಮಾದಂತಹ ಕುರುಕ್ಷೇತ್ರ ಭರ್ಜರಿಯಾಗಿ ಪ್ರದರ್ಶನಗೊಂಡು 100 ಕೋಟಿ ಕ್ಲಬ್ ಸೇರಿತ್ತು. ಇತ್ತೀಚೆಗೆ ಬಿಡುಗಡೆಯಾದ ಒಡೆಯ ಕೂಡ ಸಿನಿ ಪ್ರಿಯರ ಗಮನ ಸೆಳೆದು ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಲೂಟಿ ಮಾಡುತ್ತಿದ್ದಾನೆ. ಸಾಧನೆಯ ಹಾದಿಯಲ್ಲಿ ನಮ್ಮನ್ನ ಅವಾರ್ಡ್ಸ್ಗಳು ಅರಸಿ ಬಂದಾಗ ಆ ತೃಪ್ತಿ ಇನ್ಯಾವುದರಲ್ಲೂ ಸಿಗಲಾರದು. ಈ ಪ್ರಶಸ್ತಿಗಳು ಒಂಥರ ಟಾನಿಕ್ ಇದ್ದ ಹಾಗೆ ಹೆಚ್ಚು ಸಾಧನೆ ಮಾಡಲು ಬೂಸ್ಟ್ ಅಪ್ ಮಾಡುತ್ತೆ. ಎಸ್, ಆ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಸಾಧನೆ ಮಾಡಬೇಕೆಂಬ ಛಲ ಇದ್ದರೆ ಪುರಸ್ಕಾರಗಳು ನಮ್ಮನ್ನ ಅರಸಿ ಬರುತ್ತವೆ. ಇತ್ತೀಚೆಗೆ December 23 ಡೆಲ್ಲಿಯಲ್ಲಿ ನಡೆದ 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ನಮ್ಮ ಕನ್ನಡಿಗರ ಪಾಲಾಗಿದೆ. ಡೈರೆಕ್ಟರ್ ರಿಷಬ್ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿಯನ್ನ ಉಪರಾಷ್ಟ್ರಪತಿಗಳಾದಂತಹ ವೆಂಕಯ್ಯ ನಾಯ್ಡು ಅವರಿಂದ ಸ್ವೀಕರಿಸಿದರು. ನಟಿ ಶ್ರುತಿ ಹರಿಹರನ್ ಅಭಿನಯದ ನಾತೀಚರಾಮಿ ಸಿನಿಮಾಗೆ ಒಟ್ಟು 5 ಪುರಸ್ಕಾರಗಳು ಅರಸಿ ಬಂದಿವೆ. ಅತ್ಯುತ್ತಮ ಬಾಲನಟ ಪ್ರಶಸ್ತಿ ರೋಹಿತ್ ಅವರ ಪಾಲಾಗಿದೆ. ಹಾಗೆ ಈ ಸಿನಿಮಾಗೆ ಶ್ರೇಷ್ಠ ಪ್ರಾದೇಶಿಕ ಭಾಷೆ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ಸಂಕಲನ, ಅತ್ಯುತ್ತಮ ಮಹಿಳಾ ಗಾಯಕಿ, ಅತ್ಯುತ್ತಮ ಸಾಹಿತ್ಯ, ಹಾಗೆ ಶ್ರುತಿ ಹರಿಹರನ್ರ ನಟನೆಗೆ ವಿಶೇಷ ಪ್ರಶಸ್ತಿ ಲಭಿಸಿದೆ. ಈ ಎಲ್ಲಾ ಚಿತ್ರಗಳ ಭರ್ಜರಿಯಾಗಿ ಬಾಕ್ಸ್ ಆಫೀಸ್ನ ಲೂಟಿ ಮಾಡಲಿ ಅಂತ ಹೇಳ್ತಾ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ಮುಂದಿನ ಸಿನಿಮಾ ಸ್ಕೋಪ್ ಅಲ್ಲಿ ನಾನು ನಿಮ್ ಜೊತೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ. ನಮ್ಮ ಚಿತ್ತ ಜನರತ್ತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ.